ವೆಲ್ಕಮ್ ಟು ಮೋರ್ ಆನ್ಲೈನ್ ಅಕಾಡೆಮಿ. ನಾನು ಚನ್ಮಲ್ಲು ಒಳಗೂಡಿ. ಇವತ್ತಿನಿಂದ ಈ IAS ಮತ್ತು KASಗೆ ಕನ್ನಡ ಮಾಧ್ಯಮದಲ್ಲಿ ಏನು ಸ್ಟಡಿ ಮಾಡ್ತಾ ಇದ್ದಾರೆ ಎಲ್ಲ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗಲಿ ಅನ್ನೋ ದೃಷ್ಟಿಕೋನದಿಂದ ಒಳ್ಳೆಯ ಇಂಪಾರ್ಟೆಂಟ್ ನ್ಯೂಸ್ಗಳು ಏನಿರ್ತವೆ, ಆ ಇಂಗ್ಲೀಷ್ನಲ್ಲಿ ಇರ್ತಕ್ಕಂಥ ರಿಸೋರ್ಸನ್ನು ಮತ್ತು ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಹೆಚ್ಚಿನ ಮಾಹಿತಿಯನ್ನು ನಿಮಗೆ ಕನ್ನಡ ಮಾಧ್ಯಮದಲ್ಲಿ ಒದಗಿಸಬೇಕು ಅಂತಕ್ಕಂಥ ಉದ್ದೇಶದಿಂದ ಈ ಡೈಲಿ GK ಟಿಪ್ಸ್ ಅಂತಕ್ಕಂಥ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೇನೆ. ಇದು ನಿಮಗೆಲ್ಲರಿಗೂ ತುಂಬ ಅನುಕೂಲ ಆಗುತ್ತೆ, ಹೆಲ್ಪ್ಫುಲ್ ಆಗುತ್ತೆ ಅಂತಕ್ಕಂಥ ಹೋಪ್ ಇಟ್ಕೊಂಡು ಇದನ್ನು ಸ್ಟಾರ್ಟ್ ಮಾಡ್ತಾ ಇದ್ದೇನೆ. ನಮ್ಮ ಚಾನಲ್ಗೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ, ಸಬ್ಸ್ಕ್ರೈಬ್ ಅಂತಕ್ಕಂಥ ಆ ಒಂದು ಕೆಂಪು ಐಕಾನ್ ಮೇಲೆ ನೀವು ಆಪರೇಟ್ ಮಾಡಿದರೆ, ನೆಕ್ಸ್ಟ್ ತೆರೆದುಕೊಳ್ತಕ್ಕಂಥ ಗಂಟೆ ಆಕಾರದ ಚಿತ್ರದ ಮೇಲೆ ನೀವು ಆಪರೇಟ್ ಮಾಡಿದರೆ ನೀವು ಸಬ್ಸ್ಕ್ರೈಬ್ ಆದಂಗೆ, ನಿಮ್ಮ ಫ್ರೆಂಡ್ಸ್ಗಳಿಗೆ ಇದನ್ನು ಶೇರ್ ಮಾಡಿ, ಲೈಕ್ ಮಾಡಿ ಮತ್ತು ಇಷ್ಟವಾದ ಮೇಲೆ ಕಮೆಂಟ್ಸ್ ಮಾಡಿ. ಓಕೆನಾ, ಲೆಟ್ ಅಸ್ ಸ್ಟಾರ್ಟ್ ಅವರ್ ಟಾಪಿಕ್. ಇತ್ತೀಚೆಗೆ ಏನಾಗ್ತಾ ಇದೆ ಅಂತಂದರೆ, ಇಲ್ಲಿ ನೋಡಿ ನಾನು ಕೊಟ್ಟಿರ್ತಕ್ಕಂಥ ಈ ಟಾಪಿಕ್ ಯಾವುದಕ್ಕೆ ಸಂಬಂಧಪಟ್ಟಿದ್ದು ಅಂತಂದರೆ ಸಿಲ್ಕ್ಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ಇಂಡಿಯಾ ಇಂಟರ್ನ್ಯಾಷನಲ್ ಸಿಲ್ಕ್ ಫೇರ್ 2018 ಬಿಗಿನ್ಸ್ ಇನ್ ನ್ಯೂ ಡೆಲ್ಲಿ ಆನ್ 16th October. ಅಂದರೆ ಇವತ್ತು ನಾನು ವಿಡಿಯೋ ಮಾಡ್ತಿರ್ತಕ್ಕಂಥ ಡೇಟ್ 15ನೇ ತಾರೀಕು, ನಾಳೆ 16ನೇ ತಾರೀಕು ಅಕ್ಟೋಬರ್ 16ರಂದು ಡೆಲ್ಲಿಯಲ್ಲಿ, ನವದೆಹಲಿಯಲ್ಲಿ ಏನಾಗ್ತಾ ಇದೆ ಅಂತಂದರೆ ಸಿಲ್ಕ್ ಫೇರ್ ಅಂದರೆ ರೇಷ್ಮೆ ಸಮ್ಮೇಳನ ಅಥವಾ ರೇಷ್ಮೆಯ ಜಾತ್ರೆ ಅಂತ ನಾವೇನು ಕರಿತೀವಿ ಅದು ಸ್ಟಾರ್ಟ್ ಆಗ್ತಾ ಇದೆ. ಯಾಕೆ ಇದಕ್ಕೆ ಇಷ್ಟೊಂದು ಇಂಪಾರ್ಟೆನ್ಸ್ ಇದೆ ಅಂತಂದರೆ, ಇದನ್ನು ಯಾರು ಇನಾಗುರೇಟ್ ಮಾಡ್ತಾರೆ ಫಸ್ಟ್ ನೋಡೋಣ. ಸ್ಮೃತಿ ಜುಬಿನ್ ಇರಾನಿ, ಭಾರತದ ಜವಳಿ ಖಾತೆ ಮಿನಿಸ್ಟರ್ ಏನಿದ್ದಾರೆ ಸ್ಮೃತಿ ಜುಬಿನ್ ಇರಾನಿ, ಅವರು ಇನಾಗುರೇಟ್ ಮಾಡ್ತಾ ಇದ್ದಾರೆ. ಆಮೇಲೆ ಇದು ಎಷ್ಟನೇ ಜಾತ್ರೆ ಅಂತಂದರೆ ರೇಷ್ಮೆ ಜಾತ್ರೆ 6ನೇದ್ದು, ಅಂದರೆ ಇಲ್ಲಿಯವರೆಗೆ 6ನೇದ್ದು, ಪ್ರತಿ ವರ್ಷ ಮಾಡ್ತಾ ಬರ್ತಾ ಇದ್ದಾರೆ. ಹೌದಾ, ಯಾಕೆ ಇದಕ್ಕೆ ಇಷ್ಟೊಂದು ಇಂಪಾರ್ಟೆನ್ಸ್ ಕೊಡ್ತಾ ಇದ್ದಾರೆ ರೇಷ್ಮೆ ಜಾತ್ರೆಗೆ? ಇದರದ್ದು ಭಾರತದಲ್ಲಿ ಇಂಪಾರ್ಟೆನ್ಸ್ ಏನು ಅಂತಂದರೆ, ಭಾರತದಲ್ಲಿ ಜಗತ್ತಿನಲ್ಲೇ ರೇಷ್ಮೆ ಉತ್ಪಾದನೆಯಲ್ಲಿ ಭಾರತ ಎಷ್ಟನೇ ಸ್ಥಾನದಲ್ಲ ಇದೆ ಅಂತಂದರೆ 2ನೇ ಸ್ಥಾನದಲ್ಲಿದೆ. ಅಂದರೆ ಅಷ್ಟೊಂದು ರೇಷ್ಮೆಯನ್ನು ಭಾರತದಲ್ಲಿ ಉತ್ಪಾದನೆ ಮಾಡಲಾಗ್ತದೆ. ಆಮೇಲೆ ಮೊದಲನೇ ಸ್ಥಾನದಲ್ಲಿ ಯಾವ ದೇಶ ಇದೆ ಅನ್ನೋದು ನನಗೆ ನೀವು ಕಮೆಂಟ್ ಬಾಕ್ಸಲ್ಲಿ ಹೇಳಬೇಕು. ಓಕೆನಾ, ಆಮೇಲೆ ಅಗ್ರಿಕಲ್ಚರಲ್ಲಿ ಅತಿ ಹೆಚ್ಚು ಅಗ್ರಿಕಲ್ಚರ್ ಬೇಸ್ಡ್ ಇರತಕ್ಕಂಥ ಒಂದು ಉತ್ಪಾದನೆ ಯಾವುದು ಅಂತಂದರೆ ರೇಷ್ಮೆ, ಅಂದರೆ ಕೃಷಿ ಆಧಾರಿತವಾಗಿರ್ತಕ್ಕಂಥ ಉತ್ಪಾದನೆ. ಆಮೇಲೆ ಜನರಿಗೆ ನೇರವಾಗಿ ಅತಿ ಹೆಚ್ಚು ಉದ್ಯೋಗವನ್ನು ಒದಗಿಸ್ತಕ್ಕಂಥದ್ದು, ಅಂದರೆ ಟೋಟಲಿ ಅತಿ ಹೆಚ್ಚು ಅಂತಲ್ಲ, ಹೆಚ್ಚು ಜನರಿಗೆ ಉದ್ಯೋಗವನ್ನು ಒದಗಿಸ್ತಕ್ಕಂಥ ಒಂದು ಉತ್ಪಾದನೆ ಯಾವುದು ಅಂತಂದರೆ ಅಗ್ರಿಕಲ್ಚರ್ನಲ್ಲಿ ರೇಷ್ಮೆ. ಭಾರತದಲ್ಲಿ ಸುಮಾರು 80 ಲಕ್ಷ ಜನರಿಗೆ ನೇರವಾಗಿ ಉದ್ಯೋಗವನ್ನು ಒದಗಿಸ್ತಕ್ಕಂಥ ಒಂದು ಉತ್ಪಾದನೆ ಇದು, ಯಾವುದು? ರೇಷ್ಮೆ. ಅಂದರೆ 8 million people ಆರ್ ಡೈರೆಕ್ಟ್ಲಿ ಗಿವನ್ ದ ಎಂಪ್ಲಾಯ್ಮೆಂಟ್ ಅಪಾರ್ಚುನಿಟಿ ಇನ್ ದ ಪ್ರೊಡಕ್ಷನ್ ಆಫ್ ಸಿಲ್ಕ್ ಇನ್ ಇಂಡಿಯಾ. ಓಕೆನಾ, ನೆಕ್ಸ್ಟ್ ನೋಡೋಣ. ಆಕ್ಸಿಡೆಂಟ್ ಆಟ್ ಬಿಲಾಯಿ ಸ್ಟೀಲ್ ಪ್ಲಾಂಟ್ ಲೀವ್ಸ್ 12 workers ಡೆಡ್ ಅಂತ ಇದೆ. ಅಂದರೆ ಬಿಲಾಯಿ ಸ್ಟೀಲ್ ಪ್ಲಾಂಟ್ ಎಲ್ಲಿ ಕಂಡು ಬರುತ್ತೆ? ಇದು ಛತ್ತೀಸ್ಗಢದಲ್ಲಿ. ಈ ಛತ್ತೀಸ್ಗಢದಲ್ಲಿ ಕಂಡು ಬರ್ತಕ್ಕಂಥ ಬಿಲಾಯಿ ಸ್ಟೀಲ್ ಪ್ಲಾಂಟಲ್ಲಿ ಬೆಂಕಿ ಆಕಸ್ಮಿಕವಾಗಿ ಬೆಂಕಿ ಹತ್ಕೊಂಡು 12 ಜನ ಜೀವ ಕಳ್ಕೊಂಡಿದ್ದಾರೆ, ಪ್ಲಸ್ 11 ಜನರಿಗೆ 70-80% ಹೆಚ್ಚು ದೇಹದ ಮೇಲೆ ಸುಟ್ಟು ಗಾಯಗಳಾಗಿ ಅವರು ಕೂಡ ಸೀರಿಯಸ್ ಆಗಿ ಅಡ್ಮಿಟ್ ಆಗಿದ್ದಾರೆ. ಇದೊಂದು ಮೇಜರ್ ಇಂಪಾರ್ಟೆಂಟ್ ಇನ್ಸಿಡೆಂಟ್. ಯಾಕಂತಂದರೆ ಇದು ಬಿಲಾಯಿ ಸ್ಟೀಲ್ ಪ್ಲಾಂಟ್ ಯಾವ ಸಂಸ್ಥೆ ಅಡಿಯಲ್ಲಿ ಕೆಲಸ ಮಾಡ್ತಾ ಇದೆ ಅಂತಂದರೆ, ಸ್ಟೀಲ್ ಪ್ಲಾಂಟ್ ರನ್ ಬೈ ಸೇಲ್ಸ್, ಸ್ಟೀಲ್ ಅಥಾರಿಟಿ ಆಫ್ ಇಂಡಿಯಾ ಅಂತ ಏನು ಸಂಸ್ಥೆ ಬರುತ್ತೆ, ಆ ಸ್ಟೀಲ್ ಅಥಾರಿಟಿ ಆಫ್ ಇಂಡಿಯಾ ಸಂಸ್ಥೆಯ ಅಡಿಯಲ್ಲಿ ಕೆಲಸ ಮಾಡತಕ್ಕಂತಹ ಒಂದು ಕಾರ್ಖಾನೆ ಇದು. ಇತ್ತೀಚೆಗೆ ಬಹುತೇಕ ನಿಮಗೆ ಪ್ರಶ್ನೆಗಳಲ್ಲಿ ಕೇಳ್ತಾ ಇರ್ತಾರೆ, ಬಿಲಾಯಿ ಸ್ಟೀಲ್ ಪ್ಲಾಂಟ್ ಯಾವ ದೇಶದವರು ಭಾರತದಲ್ಲಿ ನಿರ್ಮಾಣ ಮಾಡಿದರು, ರೂರ್ಕೇಲ ಸ್ಟೀಲ್ ಪ್ಲಾಂಟ್ ಯಾವ ದೇಶದ ಸಹಾಯದಿಂದ ಭಾರತದಲ್ಲಿ ಸ್ಥಾಪನೆ ಮಾಡಲಾಯಿತು. ಈ ರೀತಿ ಓಲ್ಡ್ ಮೆಥಡಲ್ಲಿ ಕ್ವಶನ್ಸ್ ಕೇಳ್ತಕ್ಕಂಥದ್ದು ಹೋಯ್ತು ಈಗ ಕಾಲ. ಈ ಯಾವ ರೀತಿ ಕ್ವಶನ್ಸ್ ಕೇಳ್ತಾ ಇದ್ದಾರೆ ಅಂತಂದರೆ, ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ರೀಸೆಂಟ್ ಇನ್ಸಿಡೆಂಟ್ ಏನಾದರೂ ಆಗಿದ್ರೆ, ಕರೆಂಟ್ ರೆಲೆವೆಂಟ್ ಇನ್ಸಿಡೆಂಟ್ ಏನಾದರೂ ಆಗಿದ್ರೆ, ಅದಕ್ಕೆ ಸಂಬಂಧಪಟ್ಟಂತೆ ಆ ಒಂದು ಸ್ಟೀಲ್ ಪ್ಲಾಂಟ್ಗಳ ಬಗ್ಗೆ ನಿಮಗೆ ಕ್ವಶನ್ ಕೇಳ್ತಕ್ಕಂಥ ಸಾಧ್ಯತೆ ಜಾಸ್ತಿ ಇರುತ್ತೆ. ಆ ಕಾರಣಕ್ಕೋಸ್ಕರ ನಿಮಗೆ ಈ ಒಂದು ಇಂಪಾರ್ಟೆಂಟ್ ವಿಷಯವನ್ನು ನಿಮಗೆ ತಿಳಿಸ್ತಾ ಇದ್ದೇನೆ. ಇದು 9ನೇ ತಾರೀಕು ನಡೆದಿರ್ತಕ್ಕಂಥ ಘಟನೆ, ಸೊ ಇದನ್ನು ನೆನ್ಪಿಟ್ಕೊಳ್ಳಿ. ಓಕೆನಾ, ನೆಕ್ಸ್ಟ್ ನೋಡೋಣ. ಪ್ರೈಮ್ ಮಿನಿಸ್ಟರ್ ಟು ಅಟೆಂಡ್ NHRC ಸಿಲ್ವರ್ ಜುಬ್ಲಿ ಫೌಂಡೇಶನ್ ಡೇ ಫಂಕ್ಷನ್ ಆನ್ 12th October. ಅಂದರೆ NHRC ಅಂದರೆ ನ್ಯಾಷನಲ್ ಹ್ಯೂಮನ್ ರೈಟ್ ಕಮಿಷನ್, ಇದು 12 October 2012 ಸ್ಥಾಪನೆಯಾಗಿ 25 ವರ್ಷಗಳು ಪೂರ್ಣಗೊಂಡಿವೆ. ಹೀಗಾಗಿ ಈ ವರ್ಷ ಏನಾಗ್ತಾ ಇದೆ ಅಂತಂದರೆ, ಇದರ ಸಿಲ್ವರ್ ಜುಬ್ರಿ ಆಚರಣೆಯನ್ನು ಅಂತಂದರೆ
ಬೆಳ್ಳಿ ಮಹೋತ್ಸವವನ್ನು ಆಚರಣೆ ಮಾಡಲಾಗ್ತಾ ಇದೆ. 25 ವರ್ಷ ಆದ ನಂತರ ಒಂದು ಸಂಸ್ಥೆಯಲ್ಲಿ ಬೆಳ್ಳಿ ರಜತ ಮಹೋತ್ಸವವನ್ನು ಆಚರಣೆ ಮಾಡಲಾಗ್ತದೆ. ಇದನ್ನ ಯಾರು ಇನಾಗುರೇಷನ್ ಮಾಡ್ತಾ ಇದ್ದಾರೆ ಅಂದ್ರೆ ಭಾರತದ ಪ್ರಧಾನ ಮಂತ್ರಿಗಳಾಗಿರ್ತಕ್ಕಂತಹ ನರೇಂದ್ರ ಮೋದಿ ಅವರೇ ಮಾಡ್ತಾ ಇದ್ದಾರೆ. ಎಲ್ಲಿ ಈ ಫಂಕ್ಷನ್ ನಡೀತಾ ಇದೆ ಅಂತಂದ್ರೆ ನವದೆಹಲಿಯಲ್ಲಿ ನಡೀತಾ ಇದೆ. ಅಂದ್ರೆ ಇದನ್ನ ಯಾವ ಇಸ್ವಿಯಲ್ಲಿ ಸ್ಥಾಪನೆ ಮಾಡಲಾಯಿತು ಅನ್ನೋದು ನನಗೆ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಆಮೇಲೆ NHRC ಅಂದ್ರೆ ನ್ಯಾಷನಲ್ ಹ್ಯೂಮನ್ ರೈಟ್ ಕಮಿಷನ್ ಈ ಸದ್ಯದ ಚೇರ್ಮನ್ ಯಾರಿದ್ದಾರೆ ಅಂತಕ್ಕಂಥದ್ದು ನನಗೆ ನೀವು ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸ್ಬೇಕು. ಓಕೆನಾ? ಲೆಟ್ ಅಸ್ ಸಿ ದ ನೆಕ್ಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್. The first India-US tri-services exercise is likely to take place in 2019 and talks are on to include the special force of two countries in the drill, a senior US defense official has said. ಅಂದ್ರೆ ಇಲ್ಲಿಯವರೆಗೆ ಅಮೆರಿಕ ಮತ್ತು ಭಾರತದ ಮಧ್ಯ ಭೂಸೇನೆಗೆ ಸಂಬಂಧಪಟ್ಟಂತ ಪ್ರತ್ಯೇಕ ಕಾರ್ಯಾಚರಣೆಗಳು ನಡೀತಾ ಇದ್ವು. ಅಂದ್ರೆ ನೌಲ್ ಎಕ್ಸರ್ಸೈಸ್ ಅಂದ್ರೆ ಪ್ರಾಕ್ಟಿಸ್ ಮಾಡ್ತಕ್ಕಂಥ ಎಕ್ಸಸೈಜ್, ಎರಡು ರಾಷ್ಟ್ರಗಳು ಸೇರ್ಕೊಂಡು ಎಕ್ಸಸೈಜ್ ಅಂದ್ರೆ ಮಿಲಿಟರಿ ಕಾರ್ಯಾಚರಣೆಯನ್ನು ಮಾಡ್ತಕ್ಕಂಥದ್ದು. ಈಗ ಭೂಸೇನಾ ಕಾರ್ಯಾಚರಣೆಯನ್ನು ಮಾಡ್ತಾ ಇದ್ರು, ಆಮೇಲೆ ನೌಕಾಸೇನಾ ಕಾರ್ಯಾಚರಣೆಯನ್ನು ಮಾಡ್ತಾ ಇದ್ರು, ವಾಯುಸೇನಾ ಕಾರ್ಯಾಚರಣೆಯನ್ನು ಮಾಡ್ತಾ ಇದ್ರು. ಅವುಗಳಿಗೆ ಬೇರೆ ಬೇರೆ ಹೆಸರಿದೆ, ಆ ಹೆಸರುಗಳನ್ನು ನಿಮ್ಗೆ ಹೇಳ್ತೇನೆ. ಈಗ ಮೂರೂ ಸೇರಿಸಿ ಒಂದೇ ದಿನ ಮಾಡ್ತಕ್ಕಂಥ ಕಾರ್ಯಾಚರಣೆ ಇದು. ಅಂದ್ರೆ ಅವು ಪ್ರತ್ಯೇಕವಾಗಿ ಮಾಡ್ತಾ ಇದ್ರು, ಭೂಸೇನೆ, ವಾಯುಸೇನೆ ಮತ್ತು ನೌಕಾಸೇನೆ ಬೇರೆ ಬೇರೆ ದಿನ. ಆದ್ರೆ ಎಲ್ಲರನ್ನು ಸೇರಿಸಿ ಒಂದೇ ಕಡೆ ಒಂದೇ ಸಲ ಮಾಡ್ತಕ್ಕಂಥ ಹೊಸ ಎಕ್ಸಸೈಸ್ ಸ್ಟಾರ್ಟ್ ಆಗ್ತಾ ಇದೆ. ಅದು ಯಾವಾಗ ಅಂತಂದ್ರೆ 2019 ಪ್ರಾರಂಭ ಆಗತ್ತೆ. ಭಾರತದಲ್ಲಿ ಇಲ್ಲಿಯವರೆಗೆ ಈ ಭೂಸೇನೆ ಕಾರ್ಯಾಚರಣೆ ಯಾವ್ರು ಮಾಡ್ತಾ ಇದ್ರು ಅಂತಂದ್ರೆ ಯುದ್ಧ ಅಭ್ಯಾಸ. ಇದು ಭಾರತ ಮತ್ತು ಅಮೆರಿಕ ದೇಶಗಳು ಜಂಟಿ ಕಾರ್ಯಾಚರಣೆಯನ್ನು ಮಾಡತಕ್ಕಂಥ ಅಭ್ಯಾಸದ ಕಾರ್ಯಾಚರಣೆ ಮಾಡತಕ್ಕಂಥದ್ದು ಹೆಸರಿದು. ಯಾವುದು? ಯುದ್ಧ ಅಭ್ಯಾಸ ಅಂದ್ರೆ ಅದಕ್ಕೆ ಸಂಬಂಧಪಟ್ಟಿದ್ದು ಇದು ಆರ್ಮಿಗೆ ಭಾರತದ ಆರ್ಮಿ ಮತ್ತು ಅಮೆರಿಕದ ಆರ್ಮಿ ಸೇರಿ ಮಾಡತಕ್ಕಂಥ ಒಂದು ಜಾಯಿಂಟ್ ಎಕ್ಸಸೈಸ್, ಜಂಟಿ ಕಾರ್ಯಾಚರಣೆ. ಯಾವುದು? ಯುದ್ಧ ಅಭ್ಯಾಸ. ಆಮೇಲೆ ಏರ್ಫೋರ್ಸ್, ಭಾರತದ ಏರ್ಫೋರ್ಸ್ ಮತ್ತು ಅಮೆರಿಕದ ಏರ್ಫೋರ್ಸ್ ಎರಡೂ ಸೇರಿ ಮಾಡತಕ್ಕಂಥ ಕಾರ್ಯಾಚರಣೆ ಹೆಸರು ಕೋಪ್, COP, ಕೋಪ್ ಕಾಲ್ಡ್ ಕೋಪ್ ಇಂಡಿಯಾ. ಅಂದ್ರೆ ಭಾರತ ಮತ್ತು ಅಮೆರಿಕ ಸೇರಿ, ಅಮೆರಿಕದ ವಾಯುಸೇನೆಗಳು ಸೇರಿ ಮಾಡತಕ್ಕಂಥ ಕಾರ್ಯಾಚರಣೆ ಹೆಸರು ಕೋಪ್ ಇಂಡಿಯಾ. ಅದೇ ರೀತಿ ಎಕ್ಸಸೈಸ್ ಮಲಬಾರ್ ಅಂತಕ್ಕಂಥದ್ದು ಭಾರತ ಮತ್ತು ಅಮೆರಿಕ ಎರಡು ಸೇರಿ ಮಾಡತಕ್ಕಂಥ ಒಂದು ಎಕ್ಸಸೈಸ್. ಇತ್ತೀಚೆಗೆ 2015 ಮತ್ತೊಂದು ದೇಶ ಸೇರ್ಪಡೆ ಆಗಿದೆ. ಅದು ಯಾವುದು ಅಂತಂದ್ರೆ ಜಪಾನ್. ಇದು ಯಾವಾಗ ಸೇರ್ಪಡೆ ಆಗಿದೆ ಅಂದ್ರೆ 2015 ಇಸ್ವಿಯಲ್ಲಿ ಹೊಸದಾಗಿ ಭಾರತ ಮತ್ತು ಅಮೆರಿಕದ ಜೊತೆ ಮೂರನೇ ರಾಷ್ಟ್ರವಾಗಿ ಸೇರ್ಪಡೆಯಾಗಿದೆ. ಇದು ವೆರಿ ಇಂಪಾರ್ಟೆಂಟ್ ಆಸ್ಪೆಕ್ಟ್, ನೆನ್ಪಿಟ್ಕೊಳ್ಳಿ. ಓಕೆನಾ? ನೆಕ್ಸ್ಟ್ ಪಾಯಿಂಟ್ ಇಲ್ಲಿ ನೋಡಿ ಕೊಟ್ಟಿದ್ದೀನಿ. ಯಾವುದು? ಎಕ್ಸಸೈಸ್ ಮಲಬಾರ್ ಈಸ್ ಎ ಟ್ರೈಲೆಟರಲ್ ನವಲ್ ಎಕ್ಸಸೈಸ್ ಇನ್ವಾಲ್ವಿಂಗ್ ಯುನೈಟೆಡ್ ಸ್ಟೇಟ್ಸ್, ಜಪಾನ್ ಅಂಡ್ ಇಂಡಿಯಾ ಆಸ್ ಅ ಪರ್ಮನೆಂಟ್ ಕಂಟ್ರೀಸ್. ಒರಿಜಿನಲ್ಲಿ ಬಿಗನ್ ಇನ್ 1992, 1992 ಸ್ಟಾರ್ಟ್ ಆಗಿದೆ ಇದು. ಆದರೆ ಇತ್ತೀಚೆಗೆ 2015 ಜಪಾನ್ ಇದರಲ್ಲಿ ಸೇರ್ಪಡೆಯಾಗಿದೆ. ಓಕೆನಾ? ನೆಕ್ಸ್ಟ್ ನೋಡೋಣ. 24 years ಆಫ್ಟರ್ ಎ ಫೇಕ್ ಎನ್ಕೌಂಟರ್ ಇನ್ ವಿಚ್ 5 ಲೀಡರ್ಸ್ ಆಫ್ ಆಲ್ ಅಸ್ಸಾಂ ಸ್ಟೂಡೆಂಟ್ಸ್ ಯೂನಿಯನ್ ವೇರ್ ಕಿಲ್ಡ್ ಬೈ ಆರ್ಮಿ, ಎ ಸಮರಿ ಜನರಲ್ ಕೋರ್ಟ್ ಮಾರ್ಷಲ್ ಹ್ಯಾಸ್ ಸೆಂಟೆನ್ಸ್ಡ್ ಎ ಫಾರ್ಮರ್ ಮೇಜರ್ ಜನರಲ್, 2 colonels ಅಂಡ್ 4 soldiers ಟು ಲೈಫ್ ಇಂಪ್ರಿಜನ್ಮೆಂಟ್. ಅಂದ್ರೆ ಈ 1994 ಮೇಬಿ ಈ ಒಂದು ಘಟನೆ ನಡೆಯುತ್ತೆ. 1994 ನಡೆದಿರತಕ್ಕಂಥ ಈ ಘಟನೆ ಯಾವಾಗ? ಫೆಬ್ರವರಿ 17 19 ತಾರೀಕಿನ ಮಧ್ಯದಲ್ಲಿ 1994 ಆಲ್ ಅಸ್ಸಾಂ ಸ್ಟೂಡೆಂಟ್ ಯೂನಿಯನ್ನಿನ 5 ಜನ, ಪ್ರವೀಣ್ ಸೋನ್ವಾಲ್, ಪ್ರದೀಪ್ ದತ್ತ, ಆಮೇಲೆ ದೇಬಜಿತ್ ಬಿಸ್ವಾಸ್, ಅಖಿಲ್ ಸೋನ್ವಾಲ್ ಮತ್ತು ಭಬೇನ್ ಮೊರಾನ್, ಇವೆಲ್ಲ ವ್ಯಕ್ತಿಗಳನ್ನ ಅರೆಸ್ಟ್ ಮಾಡಿ, ಈ 5 ಜನರನ್ನ ಅರೆಸ್ಟ್ ಮಾಡಿ ನೆಕ್ಸ್ಟ್ ಇವರನ್ನ ಶೂಟ್ ಮಾಡಲಾಗಿರ್ತದೆ. ಅಂದ್ರೆ ನಕಲಿ ಎನ್ಕೌಂಟರ್ ಹೆಸರಿನಲ್ಲಿ ಶೂಟ್ ಮಾಡಿ ಕೊಲ್ಲಾಗಿರ್ತದೆ. ಇದನ್ನ ಈ ಮಿಲಿಟರಿಯಲ್ಲಿ ಕೋರ್ಟ್ ಮಾರ್ಷಲ್ ಅಂತ ಅವ್ರದೇ ಆದಂತ ಪ್ರತ್ಯೇಕ ನ್ಯಾಯಾಲಯ ಇರುತ್ತೆ. ಆ ನ್ಯಾಯಾಲಯದ ಅಡಿಯಲ್ಲಿ ಇವರಿಗೆ ಲೈಫ್ ಇಂಪ್ರಿಸನ್ಮೆಂಟ್ ಶಿಕ್ಷೆಯನ್ನು ಕೊಡಲಾಗಿದೆ. ಸೊ ಇಟ್ ಇಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್ ಜನರಲ್ ನಾಲೆಜ್ ಟಿಪ್ಸ್. ಓಕೆನಾ? ನೆಕ್ಸ್ಟ್ ಐ ಥಿಂಕ್ ಇಲ್ಲಿಗೆ ಈ ನಾನು ಇವತ್ತು ಕೊಡಬೇಕಾಗಿರ್ತಕ್ಕಂಥ ಎಲ್ಲ ಪಾಯಿಂಟ್ಸ್ಗಳು, GK ಟಿಪ್ಸ್ಗಳು ನಿಮಗೆ ಕೊಟ್ಟಿದ್ದೇನೆ. ಇಲ್ಲಿಗೆ ನಮ್ಮ ಈ ಒಂದು ವಿಡಿಯೋ ಮುಕ್ತಾಯ ಆಗುತ್ತೆ. ಸೊ ನಿಮಗೆ ಈ ಒಂದು ವಿಡಿಯೋ ಇಷ್ಟವಾದಲ್ಲಿ ದಯವಿಟ್ಟು ಕಮೆಂಟ್ಸ್ ಮಾಡಿ ತುಂಬ ಚೆನ್ನಾಗಿ ಬಂದಿದೆ ಅಂತ. ಚೆನ್ನಾಗಿ ಬಂದಿಲ್ಲ ಅಂತಂದರೆ ಆತ್ಮಸಾಕ್ಷಿಯಿಂದ ಚೆನ್ನಾಗಿ ಬಂದಿಲ್ಲ ಅಂಥೇಳಿ. ನೀವು ಕೊಡ್ತಕ್ಕಂಥ ಕಮೆಂಟ್ಸೇ ನನಗೆ ಪ್ರೇರಣೆ. ಮತ್ತೆ ಮುಂದಿನ ವಿಡಿಯೋಗಳನ್ನು ನೆಕ್ಸ್ಟ್ ನಾನು ಅಪ್ಲೋಡ್ ಮಾಡ್ತೇನೆ. ಸೊ
ಥ್ಯಾಂಕ್ ಯು ಸೋ ಮಚ್. ನನ್ನ ಮುಂದಿನ ವಿಡಿಯೋ ಅಪ್ಲೋಡ್ ಆಗೋವರೆಗೂ ನಿರೀಕ್ಷೆ ಮಾಡ್ತಾ ಇರಿ.